ನಮಸ್ಕಾರ, ಕರ್ನಾಟಕ ಟಿವಿಗೆ ಸ್ವಾಗತ. ರಾಯಚೂರು ಪಿಡಿಒಗಳು ನರೇಗಾದಲ್ಲಿ ಭ್ರಷ್ಟಾಚಾರ ಮಾಡಿ ಸಿಕ್ಕಿ ಹಾಕಿಕೊಂಡಿರುವಂತಹ ಸ್ಟೋರಿ ಇಲ್ಲಿದೆ ನೋಡಿ. ಹೌದು, ಇದು ರಾಯಚೂರು ಜಿಲ್ಲೆಯೊಂದರಲ್ಲೇ 2010 ಇದುವರೆಗೂ ಬರೋಬ್ಬರಿ 1,60,00,000 ನುಂಗಿ ನೀರು ಕುಡಿದಿರೋ ಪಿಡಿಒಗಳು, ಜಿಲ್ಲೆಯ ಒಟ್ಟು 36 ಪಂಚಾಯಿತಿಗಳ ಪಿಡಿಒಗಳ ಭ್ರಷ್ಟಾಚಾರ ಬಯಲು ಆಗಿದೆ. ಇನ್ನು ಜಿಲ್ಲಾ ಪಂಚಾಯಿತಿಯ ಓಂಬರ್ಸ್ಮನ್ ಸಮಿತಿ ನೀಡಿದ ವರದಿಯಲ್ಲಿ ಕೆಲ ಪಿಡಿಒಗಳ ಅಸಲಿ ಮುಖವಾಡ ಬಯಲು ಮಾಡಲಾಗಿದೆ. ಇನ್ನು 2010 ಇದುವರೆಗೂ ಉದ್ಯೋಗ ಖಾತ್ರಿ ಕಾಮಗಾರಿಯಲ್ಲಿ ಮಾಡಿರುವಂತಹ ಭ್ರಷ್ಟಾಚಾರದ ಹಣ ರಿಕವರಿ ಆಗಿಲ್ಲ. 1,60,00,000 ಹಣ ರಿಕವರಿಗೆ ಆದೇಶ ಮಾಡಿರುವ ಜಿಲ್ಲಾ ಪಂಚಾಯತ್ ಓಂಬರ್ಸ್ಮನ್ ಸಮಿತಿ ಮಾಡಿರುವಂಥದ್ದು. ಇನ್ನು ಭ್ರಷ್ಟಾಚಾರ ಸಾಬೀತಾಗಿ ರಿಕವರಿಗೆ ಆದೇಶ ಇದ್ದರೂ ರಿಕವರಿ ಆಗದ ಭ್ರಷ್ಟಾಚಾರದ ಪಾಲಿನ ಹಣ ಇತ್ತೀಚೆಗೆ ಲಂಚಕ್ಕೆ ಬೇಡಿಕೆ ಇಟ್ಟು ಸುದ್ದಿಯಾಗಿದ್ದ ಮರ್ಚಟ್ವಾಳ ಗ್ರಾಮ ಪಂಚಾಯಿತಿಯ ಪಿಡಿಒ ಸಹಿತ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾರೆ. ಮರ್ಚಟ್ವಾಳ ಗ್ರಾಮ ಪಂಚಾಯಿತಿ ಪಿಡಿಒ ಶ್ವೇತಾ ಕುಲಕರ್ಣಿ ಅವರಿಂದಲೂ 500,000 ಹಣ ರಿಕವರಿಗೆ ಆದೇಶ ಮಾಡಲಾಗಿದೆ. ಹಾಂ, ಎಲ್ಲರದು ಹಾಕ್ತೀವಿ. ಒಂಬಡ್ಸ್ಮನ್ದವ್ರದ್ದು ಇನ್ನೂ ಆಗಿಲ್ಲ, ಅವ್ರದ್ದು ಪ್ರೊಸೆಸ್ ನಡೀತಾ ಇದೆ. ಬಿಕಾಸ್ ಅವ್ರಗಳದ್ದು ದಾಖಲೆ ಅವ್ರೊಬ್ಬರೇ ಅಲ್ಲ, ಸಾಕಷ್ಟು ಇದೆ. ನಮಗದು ತುಂಬ ಜಾಸ್ತಿ ರಿಕವರಿ ಇದೆ, ಅರೌಂಡ್ ಅಪ್ರಾಕ್ಸಿಮೇಟ್ಲಿ 1 crore ಏನೋ ಇದೆ. ಸೊ ಅದೆಲ್ಲ ಕಲೆಕ್ಟ್ ಮಾಡಿಕೊಂಡು ಎಲ್ಲ ಎಂಪ್ಲಾಯೀಸ್ಗಳಿಂದ ಏನೇನು ಬರಬೇಕಾಗಿದೆ ಅಮೌಂಟು, ಅದನ್ನು ನಾವು ಅವರು ಮಂತ್ಲಿ ವೈಸ್ ಅವ್ರ ಸ್ಯಾಲ್ರಿಯಲ್ಲಿ ಡಿಡಕ್ಟ್ ಮಾಡಲಿಕ್ಕೆ ನಾವು ಕ್ರಮ ವಹಿಸ್ತಾ ಇದ್ದೀವಿ. ಹಾಂ, ಎಲ್ಲ ಎಂಪ್ಲಾಯೀಸ್ ಕಡೆಯಿಂದ ಅದು ಯಾರ್ಯಾರಿಗೆ ನಾವು ಫಿಕ್ಸ್ ಮಾಡಿದ್ದೀವಿ ಅಮೌಂಟು, ಒಂಬುಡ್ಸ್ಮನ್ ಎನ್ಕ್ವೈರಿಯಲ್ಲಿ ಫಿಕ್ಸ್ ಆಗಿದೆ. ಒಬ್ಬೊಬ್ಬನಿಗೆ ಇಷ್ಟಿಷ್ಟು ಅಮೌಂಟ್ ಅಂತ ಇರುತ್ತೆ. ಅವನ ಅಮೌಂಟನ್ನು ಎಷ್ಟು ತಿಂಗಳಲ್ಲಿ ನಾವು ಕಟ್ ಮಾಡಬೇಕು, ಪ್ರತಿ ತಿಂಗಳು ಎಷ್ಟು ಕಟ್ ಮಾಡಬೇಕು ಅಂತಲೂ ಇಲ್ಲಿಂದಲೇ ನಾವು ಡಿಸೈಡ್ ಮಾಡಿ ಇಒಗಳಿಗೆ ಲೆಟರ್ ಹಾಕ್ತಾ ಇದ್ದೀವಿ. ಅವ್ರು ಈ ಮಂತ್ ಇಂದ ಅದು ಡಿಡಕ್ಷನ್ಸ್ ನಮಗೆ ರಿಕವರಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹೌದು ಹೌದು, ಅದೆಲ್ಲ ನರೇಗಾದಲ್ಲಿ ಬಂದುಬಿಟ್ಟು ಅಷ್ಟುದು ಕ್ವಾಲಿಟಿ ಸರಿ ಇಲ್ಲ, ಏನೇನೋ ವಿಷಯಗಳಲ್ಲಿ ಇಷ್ಟುದು ಸರ್ಕಾರಕ್ಕೆ ಲಾಸ್ ಆಗಿದೆ ಅಂದ್ಕೊಂಡು ಆಲ್ರೆಡಿ ರಿಪೋರ್ಟ್ ಆಗಿರುತ್ತೆ. ಸೊ ಆ ರಿಪೋರ್ಟ್ ಬೇಸಿಸ್ ಮೇಲೆ ನಾವು ಅವರಿಂದ ರಿಕವರಿ ಮಾಡಿಕೊಂಡು ಸ್ಟೇಟ್ ಅಕೌಂಟ್ಗೆ ಹಾಕೊಳ್ತೀವಿ. ಕಾಮಗಾರಿ ಮಾಡಿಸದೆ ಹಣ ಲಪಟಾಯಿಸಿದ್ದ 36 ಗ್ರಾಮ ಪಂಚಾಯಿತಿಗಳ ಪಿಡಿಒಗಳು ಉದ್ಯೋಗ ಖಾತ್ರಿ ಕಾಮಗಾರಿಯಲ್ಲಿ ಹೆಚ್ಚುವರಿ ಬಿಲ್ ಹಾಕಿದ್ದು, ಕಾಮಗಾರಿ ಮಾಡಿಸದೆ ಬಿಲ್ ಮಾಡಿದ್ದರ ತನಿಖಾ ವರದಿ ನೀಡಿದ್ದ ಓಂಬಡ್ಸ್ಮನ್ ಸಮಿತಿ ಭ್ರಷ್ಟಾಚಾರದ ಆರೋಪ ಸಾಬೀತಾಗಿದ್ದರೂ ಪಿಡಿಒಗಳ ಮೇಲೆ ಯಾವುದೇ ರೀತಿಯಲ್ಲಿ ಅಧಿಕಾರಿಗಳು ಕ್ರಮ ಕೈಗೊಂಡಿಲ್ಲ. ಭ್ರಷ್ಟಾಚಾರ ಮಾಡಿ ಸಿಕ್ಕಿ ಹಾಕಿಕೊಂಡಿರೋ ಪಿಡಿಒಗಳು ಮೂಲ ಪಂಚಾಯಿತಿಗಳಲ್ಲಿಯೇ ಕಾರ್ಯನಿರ್ವಹಣೆ ಮಾಡುತ್ತಿದ್ದಾರೆ. ಅನಿಲ್ ಕುಮಾರ್, ಕರ್ನಾಟಕ ಟಿವಿ, ರಾಯಚೂರು.